भारतीय जनता पार्टी कुणिगल मंडल वतिया एससी एसटी मीसलाती हेच्चळद बग्गे पत्रिकागोष्ठी करेदिद्दु सभेयल्ली बीजेपी तालूकु माध्यम वक्तारराद मनोहर गौड हागू तालूकु उपाध्यक्षराद जेडी केंपगूळी गौडरु हागू बीजेपी मुखंडरु पाल्गोंडिद्दरु। जनता पार्टी कुणिगल मंडल तुमकूरु जिल्ला राज्यद बहुदिनगळ बेडिके आगिद्दंत एससी एसटी मीसलातियन्नु हेच्चळ माडुवंत विचारदल्ली बहुदिनगळ बेडिके आगित्तु। इदु इवत्तु एससी एसटी मीसलातियन्नु हेच्चळ माडबेकु अंत हेळि भारतीय जनता पार्टिया सचिवरिरबहुदु कार्यकर्तरिरबहुदु हागू कर्नाटक राज्यद एससी एसटी वर्गदवरिरबहुदु बहळष्टु दिनगळिंद आ ओंदु समाजद मुखंडरुगळु स्वामीजी होराटवन्नु माडिकोंडु एससी एसटी मीसलातियन्नु हेच्चळ माडलेबेकु नीवु एससी एसटी मीसलातियन्नु हेच्चळ माडुवंतद्रल्ली ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತದೆ ಆರ್ಥಿಕವಾಗಿ ದುರ್ಬಲಿರತಕ್ಕಂತ ನಮ್ಮ ಸಮಾಜ ಬಲಿಷ್ಠವಾಗುತ್ತದೆ ನಾವೆಲ್ಲರೂ ಸಹ ದುರ್ಬಲ ವರ್ಗದವರು ಇದ್ದೀವಿ ನಾವೆಲ್ಲರೂ ಸಹ ಒಂದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿಯನ್ನು ಹೆಚ್ಚಳವನ್ನು ನೀವು ಮಾಡಿಕೊಟ್ರೆ ನಾವು ದುರ್ಬಲರಲ್ಲ ಸಬಲರಾಗ್ತೀವಿ ಅಂತಕಂತ ವಿಚಾರವನ್ನು ಮುಂದಿಟ್ಟುಕೊಂಡು ಬಹುದಿನಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಹುದಿನಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಂತ ವಿಚಾರದ ಫಲಶ್ರುತಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ್ ಅವರು ಹಾಗೂ भारतीय जनता पार्टिया नेतृत्व सरकार इवतु परिशिष्ट जाति 15% शेकड़ा 17 ना काबादे मीसलातिया शेकड़ावर हेच्चळ जो परिशिष्ट पंगड के 3-7 शेकड़ावर मीसलातिया हेच्चळ मुखेणी ऐतिहासिक वाद निर्णय मुख्यमंत्री बसवराज बोम्मई जनप्रिय बीजेपी सरकार इवतु कर्नाटक सरकार इवतु आदेश ओडिसिदे इवत्तु परिशिष्ट जाति परिशिष्ट पंगडक्के निजक्कू ओंदु खुशि तंदिरतक्कंत विचार निम्मदियिंद नावु इवत्तु जीवनवन्न सागिसबहुदु नावु एनु आर्थिकवागि हिंदुळिदंत शोषित वर्गदंतवरु दुर्बल वर्गदवरु अंत एनु अवरन्न नावु काणता इद्दो आदरे इवत्तु अदनेल्लवन्न मीरि नावु इवत्तु समाजदल्लि सबलरागि बदुकुत्तीवि बोम्मायिजी अवरु नमगे अवकाशवन्न माडिकोट्टिद्दारे ಜೊತೆಗೆ ಭಾರತೀಯ ಜನತಾ ಪಕ್ಷ ಸದಾ ಶೋಷಿತ ವರ್ಗದ ಜೊತೆಗೆ ದುರ್ಬಲ ವರ್ಗದವರ ಜೊತೆಗೆ ಯಾವತ್ತೂ ನಾವು ಇದ್ದೇ ಇರ್ತೀವಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ಕರ್ನಾಟಕ ರಾಜ್ಯದಲ್ಲಿ ಮಾಡುತ್ತದೆ ಅನ್ನುವಂತ ವಿಚಾರವನ್ನು ನಾವು ಇವತ್ತು ಹೆಮ್ಮೆಯಿಂದ ಖುಷಿಯಿಂದ ಕುಣಿಗಲ್ ತಾಲೂಕು ಮಂಡಲದ ವತಿಯಿಂದ ನಾವು ತಾಲೂಕು ಅಧ್ಯಕ್ಷರಂತ ಬಲರಾಮಣ್ಣ ಇರ್ಬೋದು ಹಾಗೂ ಡಿ ಕೃಷ್ಣಕುಮಾರ್ ಅವರಿರ್ಬೋದು ತಾಲೂಕು ಉಪಾಧ್ಯಕ್ಷರು ಎಲ್ಲ ಮೂಲದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲರೂ ಸಹ ಇವತ್ತು ನಾವೇನು ಕುಣಿಗಲ್ ಮಂಡಲದ ವತಿಯಿಂದ ಬೊಮ್ಮಾಯಿಜಿ ಅವರಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರಕ್ಕೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ 150 ಮಿಷನ್ ಅನ್ನು ನಾವು ಏನು ತಗೊಂಡೇ ತಗೋತೀವಿ ಈ ಬಾರಿ 150 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಇವತ್ತು ವಿಜಯಶಾಲಿ ಆಗೇ ಆಗ್ತೀವಿ ಮುಂದಿನ 5 ಸುಭದ್ರವಾದ ಸರ್ಕಾರವನ್ನು ಕೊಟ್ಟೇ ಕೊಡ್ತೀವಿ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಯಾವುದೇ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಯಾವುದೇ ವಿಚಾರದಲ್ಲೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತೀವಿ ಯಾರು ಮಾಡಕ್ಕೆ ಆಗದೇ ಇರತಕ್ಕಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿ ತೀರೇ ತೀರ್ತದೆ ಅನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ಈ ಒಂದು ತಾಲೂಕು ಮಂಡಲ ಉಪಾಧ್ಯಕ್ಷ ಆಗಿರ್ತಕ್ಕಂತ ಕೆಂಪುಳಿ ಗೌಡರು ಇದ್ದಾರೆ ಅವರ ಅಭಿಪ್ರಾಯವನ್ನು ಸಹ ಅವರ ಒಂದು ವಿಚಾರವನ್ನು ಕೇಳಿ ನಾನು ಬಿಜೆಪಿ ಕೆಂಪುಳಿ ಗೌಡ ಪಿಎಸ್ಸಿಯಲ್ಲಿ ತಾಲೂಕು ಕುಣಿಗಲ್ ಮಂಡಲದ ಬಿಜೆಪಿಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಗ್ರಾಮ ಪಂಚಾಯತಿಯ ಬೂತ್ ಅಧ್ಯಕ್ಷನಾಗಿದ್ದು ಇಲ್ಲಿ ನಮಗೇನೊಂದು ಅನಿಸಿಕೆ ನಮ್ಮ ಯಾವುದೇ ಕಾರಣ ಒಂದು ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಮೀಸಲಾತಿ ಕೊಟ್ಟರೆ ಅವರು ನಮ್ಮ ಜೊತೆ ಸರಿಸಮಾನ ಬರೋಕ್ಕೆ ಅವಕಾಶ ಆಗ್ಬೋದು ಅನ್ನೋದನ್ನು ಭಾಳ ದಿನ ಬೇಡಿಕೆ ಇತ್ತು ಅದನ್ನು ಅವರು ಭಾಳದಿಂದ ಹೋರಾಟ ಮಾಡ್ತಿದ್ರು ಅದನ್ನು ಈ ದಿನ ಬಂದಂಥ ನಮ್ಮ ಬಿಜೆಪಿ ಸರ್ಕಾರ ಅದನ್ನು ಅವರ ಬೇಡಿಕೆ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿಕೊಟ್ಟಿದೆ ಇದಕ್ಕಾಗಿ ನಾವು ನಮ್ಮ ಬಿಜೆಪಿ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೆ ಭಾಳ ನಮ್ಮ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಿ ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ಇನ್ನೂ ಏನು ಸಬಲ ವರ್ಗಗಳ ದುರ್ಬಲ ವರ್ಗಗಳಿದ್ದಾವೆ ಅದನ್ನು ಮೇಲ್ಮಟ್ಟ ಸರಿಸಮಾನ ನಡೆಸ್ಕೊಂಡು ಹೋಗೋದಕ್ಕೆ ರಾಜ್ಯನ ಸುಭಿಕ್ಷವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅತ್ಯುತ್ತಮವಾದ ಆಡಳಿತ ನೀಡೋದಕ್ಕೆ ಇದು ಮೊದಲನೇ ಹಂತ ಆಗಲಿ ಮೆಟ್ಟಲಾಗಲಿ ಅಂತ ಹೇಳಿ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ನಮ್ಮ ಜನಗಳನ್ನ ಈಡೇರಿಕೆ ಬಹುಜನಗಳ ದುರ್ಬಲ ವರ್ಗದ ಜನಗಳಿಗೆ ಧ್ವನಿಯಾಗಿ ಅವರು ಮುಂದುವರಿಲಿ ಇದೇ ಅವಕಾಶ ಸಿಕ್ಕಲಿ ಅಂತ ಹೇಳಿ ನಮ್ಮ ಎಲ್ಲ ಹೇಳಿ ನನ್ನ ಧನ್ಯವಾದಗಳನ್ನ ತರು ನಮ್ಮ ತಾಲೂಕು ಮಂಡಲದ ವತಿಯಿಂದ
ನಮ್ಮ ಅಧ್ಯಕ್ಷ ಬಲರಾಮ ಪರವಾಗಿ, ನಮ್ಮ ನಾಯಕರಾದಂಥ ಡಿ ಕೃಷ್ಣಕುಮಾರ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರು ಸೇರಿರ್ತಕ್ಕಂಥ ನಮ್ಮ ಮಾಜಿ ಸದಸ್ಯರಾದಂಥ ಶ್ರೀನಿವಾಸ ಅವರು ಮತ್ತು ನಮ್ಮ ಶೆಟ್ ಮುಖಂಡರಾದ ಭದ್ರ ಶೆಟ್ಟಿ ಅವರು ಮತ್ತು ಹರೀಶ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ನಾನು ನಮ್ಮ ಸರ್ಕಾರ ಒಂದೇ ಸಲ್ತೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು. ಸಮರ್ಥನಂ ಅಂಗವಿಕಲರ ಸಂಸ್ಥೆ ಉದ್ಯೋಗ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವಕಾಶ ವಂಚಿತರನ್ನು ಸಮರ್ಥರನ್ನಾಗಿಸುವ ಉದ್ದೇಶ ಹೊಂದಿದೆ. ತರಬೇತಿಯ ಅವಧಿ 3 ತಿಂಗಳು. ಕಂಪ್ಯೂಟರ್, ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬಿಪಿಒ ಸ್ಕಿಲ್ಸ್ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಪಡೆಯಲು 10ನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ವಯಸ್ಸಿನ ಮಿತಿ 18 ವರ್ಷದಿಂದ 35 ವರ್ಷಗಳು. ದೈಹಿಕ ಅಂಗವಿಕಲತೆ, ಅಂಧತ್ವ, ವಾಕ್ ಹಾಗೂ ಶ್ರವಣ ಸಮಸ್ಯೆ ಹೊಂದಿದವರಿಗೆ ತರಬೇತಿ ನೀಡಲಾಗುವುದು. ತರಬೇತಿಯು ಉಚಿತವಾಗಿರುತ್ತದೆ. ಹಾಗೆಯೇ ತರಬೇತಿಗೆ ಅಗತ್ಯವಾದ ಪಠ್ಯಗಳನ್ನು ಉಚಿತವಾಗಿ ಒದಗಿಸಲಾಗುವುದು. ಇದಲ್ಲದೆ ಊಟ ಮತ್ತು ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು. ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ವಿತರಿಸುವುದರ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಸೀಮಿತ ಪ್ರವೇಶಗಳು ಇರುವ ಕಾರಣ ಅಭ್ಯರ್ಥಿಗಳು ಬೇಗ ನೋಂದಣಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449984669693 ಹಾಗೂ 9449984699 ಹಾಗೂ ಸಮರ್ಥನಂ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ 0806833399 ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.